ಆತ್ಮೀಯ ಎಚ್ 16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ಎಂ ಐ ಅದು ಮಲ್ಲಪ್ಪ ಜೊತೆ ಅವರು. ವಾಕ್ ಅಂದ ತಕ್ಷಣ ಎಲ್ಲರ ಕಿವಿ ಇವತ್ತು ನಿಮ್ಮಿರ್ತಾವೆ, ಏನಪ್ಪ ಇದು ಮತ್ತು ಅಂತೀರ. ಯಾಕಂದ್ರೆ ಚುನಾವಣಾ ಸಂದರ್ಭದಲ್ಲಿ, ಈ ಮೂರು ಉಪಚುನಾವಣಾ ಸಂದರ್ಭದಲ್ಲಂದು BJPಗರು ಜಬರ್ದಸ್ತಾಗಿ ವಕ್ ಬಗ್ಗೆ ವಾದ ಮಾಡಿದರು. ಈ ಕಾಂಗ್ರೆಸ್ಸಿಗರಿಂದ ದೇಶ ಹಾಳಾಗ್ತದೆ ಅನ್ನುವಂಥ ಮಾತು ಮಾತಾಡಿದರು. ತುಷ್ಟೀಕರಣದ ಬಗ್ಗೆ ಮಾತಾಡಿದರು, ಮತ್ತೇನೋ ಮಾತಾಡಿದರು. ಕಾಂಗ್ರೆಸ್ಸಿಗರು ಎಲ್ಲ ರೈತರು ನೋಟಿಸ್ ಕೊಡ್ತಾ ಇದ್ದಾರೆ, ರೈತರ ಭೂಮಿ ಹೋಗ್ತಾ ಇದೆ, ದೇವಾಲಯ ಭೂಮಿ ಹೋಗ್ತಾ ಇದೆ. ಎಷ್ಟು ಜೋರ್ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿದಾರಪ್ಪ ಅಂದರೆ, ಆದರೂ ಅದರದ್ದು ಯಾಕೋ ಯಶಸ್ಸು ಆಗಲಿಲ್ಲ. ಮೂರು ಚುನಾವಣೆ ಈ ಥರ ಸೋತ್ಬಿಟ್ರು, ನೋಡ್ತಾ ಇದ್ದೀರಿ ನೀವು. ನಿಜವಾಗಿಯೂ ಇದು ಸತ್ಯನಾ? ಕೇವಲ ಕಾಂಗ್ರೆಸ್ ಒಂದ ಮಾಡಿದನಾ? ಇದರಲ್ಲಿ BJPದು ಏನು ಹಸ್ತಕ್ಷೇಪ ಇಲ್ವಾ? BJP ಸಮಯದಲ್ಲಿ ಏನಾದರೂ ಈ ವಕ್ಫ ಸಲುವಾಗಿ ಏನಾದರೂ ಕೆಲಸಗಳು ಆಗಿಲ್ವಾ? ಆ ಸಂದರ್ಭದಲ್ಲಿ ಕಾಂಗ್ರೆಸ್ಗಳು ಸಾಕಷ್ಟು ಆಗಿಕೊಟ್ರು, ಆದರೂ ಯಾಕೋ ಏನೋ ಸ್ವಲ್ಪ ಅವ್ರು ಜೋರಾಯಿತು BJPಗರು. ಮತ್ತು ಆಲ್ರೆಡಿ ನಮ್ಮ ಹೆಣ್ಣು ಮೇಲೆ ಹೇಳ್ತಾ ಇರ್ತೀನಿ ಈ ವಿಷಯವನ್ನು. ಇಲ್ಲ, BJPಯಲ್ಲಿ ಒಂದಿಷ್ಟು ಜೋರು ಅದರಿ ಅವ್ರದ್ದು ವಿರೋಧ ಪಕ್ಷಕ್ಕೆ. ಆಡಳಿತಾರೂಢ ಪಕ್ಷದಲ್ಲಿ ಸೋತಿದ್ದಾರೆ ಅವರು, ಇಲ್ಲಂತಲ್ಲ, ಕಣಕ್ಕೆ ಕಾಣುವಂಗೆ ಸೋತಾ ಇದ್ದಾರೆ. ಆದರೆ ಜನ ಇನ್ನೂ ನಂಬ್ತಾ ಇದ್ದಾರೆ, ಆ ಮತ ಬೇರೆ ಇರಲಿ, ಜನರಿಗೆ ಬಿಟ್ಟಂಥ ವಿಷಯ. ಆದರೆ ಅವ್ರ ಆಡಳಿತದಲ್ಲಿ ಸೋತಿದ್ದೇನು ಸುಳ್ಳಲ್ಲ, ಯಾಕಂದ್ರೆ ಸಾಕ್ಷಿನ ಬೆಲೆ ಏರಿಕೆ, ಅದಕ್ಕೆ ಸಾಕ್ಷಿನ ನಿರುದ್ಯೋಗ, ಅದಕ್ಕೆ ಸಾಕ್ಷಿ ಪ್ರತಿಯೊಂದು ಇವತ್ತಿನ ಬಡತನ. ಇವತ್ತು ಈ ದೇಶದಲ್ಲಿ ಎರಡು ಗುಂಪಾಗಿಬಿಟ್ಟಿದೆ. ಒಂದು 90% ಏನಪ್ಪ, 90% 90% ಜನ ಇವತ್ತೇನಪ್ಪ ಅಂದರೆ ಕಾಂಟ್ರಾಕ್ಟ್ ಲೇಬರ್ಸ್ ಆಗಿದ್ದಾರೆ, ಕೂಲಿಗಾರರಾಗಿದ್ದಾರೆ. ಮತ್ತು ಕೂಲಿಗಾರ ಅಷ್ಟೇ ಅಲ್ಲ, ಕಾಂಟ್ರಾಕ್ಟ್ ಲೇಬರ್ಸ್ ಆಗಿದ್ದಾರೆ. ಇನ್ನು 10% ಆ್ಯಸ್ ಯೂಶ್ವಲ್ ಅವರು ಮಧ್ಯಮ ವರ್ಗ ಆಗಿರ್ಬೋದು, ಮೇಲ್ಮಧ್ಯಮ ವರ್ಗ ಆಗಿರ್ಬೋದು, ಮೇಲ್ವರ್ಣೀಯರಾಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಬಂಡವಾಳಶಾಹಿಗಳಾಗಿರ್ಬೋದು, ಇವರೆಲ್ಲ ಅದರಲ್ಲಿ ಸೇರ್ತಾರೆ. ಹಿಂಗೆ ಈ 10 ಜನರನ್ನು ಜನರ ಮೂಲಕನ ದೇಶದ ಪ್ರಭಾವ ಮಾಡುವಂಥ ಒಂದು ಕೆಲಸವನ್ನು ನಮ್ಮ ಮೀಡಿಯಾ ಅಂತ ಇವತ್ತು ವಕ್ಫ್ ಪರವಾಗಿ ಕೆಲಸ ಮಾಡ್ತಾ, ವಕ್ಫ್ ಇಡೀ ದೇಶವನ್ನು ನುಂಗಿ ಹಾಕ್ಲಿಕ್ಕೆ ಇರ್ತದಪ್ಪ ಅಂತೇಳಿ ಒಂದು ವಾತಾವರಣ ನಿರ್ಮಾಣ ಮಾಡಿದರು. ಆದರೆ ಇತ್ತೀಚೆಗೊಂದು ವರದಿ ಬಂದದ್ದು ಕರ್ನಾಟಕದ ಈ ಗದ್ದಿದಾರ ಅಂದ್ಕೊಳ್ಳೆ ಒಂದು ಸ್ವಲ್ಪ ಹೊಸ ಹೊರಬು ಬಂದದ್ದು ಕಾಂಗ್ರೆಸ್ಸಿಗರಿಗೆ, ಅದರಲ್ಲೂ ಸಿದ್ದರಾಮಯ್ಯನವರಿಗೆ. ಯಾಕಂದರೆ ಸಿದ್ದರಾಮಯ್ಯ ಈಗ ಸಿದ್ದರಾಮಯ್ಯ ಅಂತೇಳಿ BJPಗರು ಕರೆದಿದ್ದು ನಾವು ನೋಡಿದ್ವಿ. ಅವರು ಇವತ್ತು ಕೆಲವೊಂದಿಷ್ಟು ಅಂಕಿ ಅಂಶಗಳು ಹೊರಗೆ ಬಿಟ್ಟಿದ್ದಾರೆ, ಬಂದ ಹೊರಗೆ ಸೂರ್ ಹೇಳಿದ ಬಗ್ಗೆ. ಅದರಲ್ಲೇ ವಿಶೇಷವಾಗಿ BJPಯ ಸಮಯದಲ್ಲೇನ ನೋಟಿಸ್ ಹೆಚ್ಚು ಹೋಗಿದ್ದಾವೆ ಅಂಥೇಳಿ ಒಂದು ಖಚಿತವಾದ ರಿಪೋರ್ಟ್ ಬಂದುಬಿಟ್ಟಿದೆ. ಇವತ್ತು ಖಚಿತವಾಗಿ BJPಗರು ಹೆಚ್ಚಿಗೆ ವಕ್ಫ್ ಆಸ್ತಿಗಳನ್ನು ರೈತರಿಂದೋ ಇನ್ನುಳಿದವರಿಂದೋ ಅಥವಾ ಯಾರೋ ಇನ್ನೊಬ್ಬ ವ್ಯಕ್ತಿ ಹೆಸರಿದ್ದಂಥ ಭೂಮಿಗಳನ್ನು ಕನ್ವರ್ಟ್ ಮಾಡುವಲ್ಲಿ, ಅವ್ರು ನೋಟಿಸ್ ಕಳಿಸುವಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತೇಳಿ ಒಂದು ಸ್ಪಷ್ಟ ಆಗ್ತದೆ. ಅದಕ್ಕೆ ಸಾಕ್ಷ್ಯ ಏನಪ್ಪ ಅಂತಂದರೆ, ಶಾಸಕರಾದಂಥ ಕುಮಾರ್ ಬಂಗಾರಪ್ಪನವರ ಒಂದು ವಿಧಾನಮಂಡಲದ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಮಿತಿಯು ವಕ್ಫ್ ಆಸ್ತಿಗಳಿಗೆ ಸಂಬಂಧಿಸಿದಂತೆ ಏನು ಮಾಡಿದಪ್ಪ ಅಂತಂದರೆ, ವಕ್ಫ್ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಜತೆ ಸಾಲ ಸಭೆ ನಡೆಸಿತ್ತು. ಆಸ್ತಿ ಸಂರಕ್ಷಣೆಗೆ ಕ್ರಮ ತೆಗೆದುಕೊಳ್ಳುವಂತೆ ಸಮಿತಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿತ್ತು. ಅನಂತರ ವಕ್ಫ್ ಆಸ್ತಿಗಳನ್ನು ಗುರುತಿಸುವ, ಅಧಿಸೂಚನೆ ಹೊರಡಿಸುವ ಮತ್ತು ಒತ್ತುವರಿದಾರರಿಗೆ ನೋಟಿಸ್ ನೀಡುವ, ಇಲ್ಲಿ ಭಾಳ ಒತ್ತಿ ಹೇಳಬೇಕಾಗಿದೆ, ಒತ್ತುವರಿದಾರರಿಗೆ ನೋಟಿಸ್ ಕೊಡುವ ಕೆಲಸವನ್ನು ಮಾಡಿತು. ಇದು ಯಾವ ಪ್ರಮಾಣದಲ್ಲಿ ಆಗಿತ್ತಪ್ಪ ಅಂತಂದರೆ, ವಿಶೇಷವಾಗಿ ಇಲ್ಲ ನಿಮಗೆ ಒಂದು ಸ್ಪಷ್ಟಪಡಿಸಬೇಕಂದ್ರೆ, BJP ಸರ್ಕಾರದ ಸಮಯದಲ್ಲಿ 1735 ರೈತರಿಗೆ ನೋಟಿಸ್ ಕೊಟ್ಟಿತ್ತು ಒಮ್ಮೆ. ಇನ್ನೊಮ್ಮೆ ಕೊಟ್ಟಿತ್ತು ಅದು ಏನಪ್ಪ ಅಂದರೆ, ಅದಕ್ಕೆ ಹಿಂದಿನ ಸಮಯದಲ್ಲಿ ಇರಬಹುದು ಅದು. ಅದಕ್ಕೆ ಏನಪ್ಪ ಅಂದರೆ, ಆ ಸಂದರ್ಭದಲ್ಲೇ ವಿಶೇಷವಾಗಿ ಈ ಯಡಿಯೂರಪ್ಪ ಅಧಿಕಾರ ಇದ್ದಾಗ ಕಳಿಸಿತ್ತು ಹಿಂದಿನ ಸರ್ಕಾರದಲ್ಲಿ 2019-2020 ಸಮಯದಲ್ಲಿ. ಈ ಒಂದು ವೈಯಕ್ತಿಕ ಆಸ್ತಿ ಹೊಂದಿದಂಥ ಜನರಿಗೆ ನೋಡಿಸಿಕೊಟ್ಟಿತ್ತು. 2865 ಎಕರೆ ಸಂಬಂಧಿಸಿದಂಗೆ BJP ಸರ್ಕಾರ ಆ ಸಮಯದಲ್ಲೇ ಈ ನೋಟಿಸ್ಗಳನ್ನು ಕಳಿಸಿತ್ತು. ಏನಪ್ಪ ಅಂದರೆ, ನೀವು ಆಸ್ತಿಗಳನ್ನು ವಕ್ಫ್ ಆಸ್ತಿ ತೆಗೆದುಕೊಂಡಿದ್ದೀರಿ ಅಂತೇಳ. ಹಿಂಗೆ ಈ ರೀತಿಯಾಗಿ ಮಾಡಿತ್ತು. ಒಟ್ಟಿನಲ್ಲೇ 4720 ಎಕರೆ ಅಕ್ರಮ ಪರಪಾರೆ ಆಗದಂತೆ BJP ಸರ್ಕಾರ ಆ ಅವಧಿಯಲ್ಲಿ ತಡೆ ಹಿಡಿದಂತ. ಏನಪ್ಪ ಅಂತಂದರೆ, ಫ್ಲಾಗ್ ಆಫ್ ಅಂತ ಕರೀತಾರೆ ಅದನ್ನು, ವಕ್ಫ್ ಆಸ್ತಿ ವಿಸ್ತರಣೆ ಮಾಡ್ಕೊಳ್ಬೇಕು. ಇದನ್ನು ಹೇಳಿತ್ತು ಅಂತ ಸ್ಪಷ್ಟ ಮಾಡ್ತಾ ಇದೆ. ಅಂದರೆ 1735 ನೋಟಿಸ್ಗಳು ಕೊಟ್ಟರೆ ನಮ್ಮ ಇವ್ರದ್ದು ಏನಪ್ಪ ಅಂತಂದ್ರೆ, ಈ ಒಂದು ಸಿದ್ದರಾಮಯ್ಯ ಸಮಯದಲ್ಲೇ ಕಾಂಗ್ರೆಸ್ ಸಮಯದಲ್ಲೇ 1201 ಏನಪ್ಪ ಅಂತಂದ್ರೆ ನೋಟಿಸ್ಗಳನ್ನು ಹೊಡಿಸಿತ್ತು. ಆ ರೈತರಿಗೆ, ದೇವಾಲಯಗಳಿಗೆ, ವೈಯಕ್ತಿಕ ಆಸ್ತಿಗಳಂಥವ್ರಿಗೆ ಕೊಟ್ಟಿತ್ತು. ಅದರಲ್ಲೇ 391 ಎಕರೆ ಏನಪ್ಪ ಅಂದರೆ ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿತ್ತು. ಇದು 4720 ಎಕರೆ ಮಾಡಿದ್ರೆ BJP ಸರ್ಕಾರದಲ್ಲೇ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ 391 ಯಾರು ಹೆಚ್ಚ ಮಾಡಿದ್ರಪ್ಪ ಎಲ್ಲ ಕಣ್ಣಿಗೆ ಕಾಣುತ್ತಿರುವಂಥ, ಇದು ಸತ್ಯ ಅಂತಿಲ್ಲ. ವಿಶೇಷವಾಗಿ ನಮ್ಮ ಕುಮಾರ್ ಬಂಗಾರಪ್ಪನವರ ಅಧ್ಯಕ್ಷತೆಯ ಸಂದರ್ಭದಲ್ಲೇ ಮ್ಯಾಕ್ಸಿಮಮ್ ನೋಟಿಸ್ಗಳನ್ನು ಕಳಿಸಿದ್ದು ಆ ಸಂದರ್ಭದಲ್ಲೇ. ಅಂದರೆ ಇಲ್ಲಿ ಏನಿದು ತೋರಿಸೋದಪ್ಪ ಈ ರಿಪೋರ್ಟ್ ಅಂತಂದರೆ,
ಕಾಂಗ್ರೆಸ್ಸಿಗರಿಗಿಂತಲೂ ಬಿ ಜೆ ಪಿಗರು ಹೆಚ್ಚು ಕಾಳಜಿಯನ್ನು ವಕ್ಫ್ ಬಗ್ಗೆ ತೆಗೆದುಕೊಂಡಿದ್ದರು ಅನ್ನೋ ಸ್ಪಷ್ಟ ಆಗ್ತದೆ. ಈಗ ಅದನ್ನು ವಿರೋಧಿಸ್ತಾ ಇದ್ದಾರೆ. ವಿರೋಧಿಸ್ರೇನಿಲ್ಲ, ಲ್ಯಾಂಡ್ ಜಿಹಾದ್ರನಲ್ಲಿ ಮತ್ತಿನಲ್ಲಿ ಕರೀರಿ, ಆದರೆ ತಪ್ಪು ಯಾರದು ಅನ್ನೋದು ನಿಂತು ಆತ್ಮ ವಿಮರ್ಶೆ ಮಾಡ್ಕೋಬೇಕಲ್ಲ. ಆತ್ಮವಿಮರ್ಶೆ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಾಗ್ತದೆ ಯಾವ ಸತ್ಯ ಯಾವ ಸುಳ್ಳು ಅಂತೇಳಿ. ವಿಶೇಷ ಕರ್ನಾಟಕದಲ್ಲಂತೂ ವಿಶೇಷವಾಗಿ ಕಾಂಗ್ರೆಸ್ ಇದು ಹೆಚ್ಚಿಗೆ ನೋಟಿಸ್ ಕಳಿಸಿದ್ದು ಯಾರಪ್ಪ ಅಂತಂದ್ರೆ ಈ ಒಂದು ನಮ್ಮ ಬಿ ಜೆ ಪಿಗರು ಅಂತೇಳಿ. ಯಾಕಂದರೆ ಈ 1730 ನೋಟಿಸ್ ಕಳಿಸು, ಅಷ್ಟಲ್ಲದೆ 4720 ಎಕರೆಗಳನ್ನ ಈ ಒಂದು ವಕ್ಫ್ ಆಸ್ತಿಯಲ್ಲಿ ಉಳಿದಕ್ಕೆ ಕಾರಣೀಭೂತ ಆಗಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗ್ತದೆ. ಅಂದರೆ ಒಟ್ಟಾರೆಯಾಗಿ ಹೇಳುವಂಥದ್ದು ಏನಪ್ಪ ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ಏನು ನಾವು ನೋಡಿದ್ರೆ ಈ ವಕ್ಫ್ ಆಸ್ತಿ ಏನು ನಮೂದಾಗಿದೆಲ್ಲ, ಇದು ಹೆಚ್ಚು ಬಿ ಜೆ ಪಿ ಅನ್ನೋದು ಅಷ್ಟೇ ಅಲ್ಲ, ಆದರೆ ಹೆಚ್ಚಿಗೆ ಒತ್ತು ಕೊಟ್ಟು ಒತ್ತುವರಿ ಈ ಒತ್ತುವರಿಗಾಗಿ ವಕ್ಫ್ ಆಸ್ತಿಗಳ ಒತ್ತುವರಿ ಅಕ್ರಮ ಮಾರಾಟ ಅಥವಾ ಇತರ ಯಾವುದೇ ತೊಂದರೆ ಬಂದಲ್ಲಿ ಅವುಗಳನ್ನು ತೆರವುಗೊಳಿಸಲು ವಕ್ಫ್ ಮಂಡಳಿಯು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಲು ಕಾಯ್ದೆಯಲ್ಲಿ ಅವಕಾಶವಿದೆ ಎಂದು ಸಮಿತಿ ಹೇಳಿತ್ತು. ಸಮಿತಿ ಮಾತ್ರ ಅದು ಹೇಳಿ ಇಷ್ಟೇ ಅಲ್ಲ, ಅಷ್ಟೇ ಸುಮ್ಮನೆ ಕೂತಿಲ್ಲದು, ಮತ್ತೆ ಹೇಳಿತದು ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂದ್ರೆ ಈ ವಕ್ಫ್ಗಳ ಅಧಿಕಾರದ ಏನಪ್ಪ ಅಂತಂದ್ರೆ ಈ ಆಸ್ತಿ ಒತ್ತುವರಿ ಮಾಡಿಕೊಂಡವ್ರನ್ನ ತೆರವು ಮಾಡಬೇಕಾಗಿ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಅನ್ನೋ ಹಂಗೆ. ಅದು ಆ ಸಮಿತಿ ಕುಮಾರ್ ಬಂಗಾರಪ್ಪ ಸಮಿತಿ ಹೇಳಿತ್ತು ಅಂತೇಳಿ ಇಂಥ ಅನೇಕ ರೆಫರೆನ್ಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ ಮತ್ತು ಈ ಶಿಫಾರಸನ್ನು ಮಂಡಿಸಿದ್ದಾರಂದ್ರೆ ಅವರು ಮಂಡಿಸಿದ್ದಾರೆ ಅದನ್ನು ವಿಧಾನಮಂಡಲದಲ್ಲಿ ಅಂತೇಳಿ. 2022 ಸಮಿತಿಯು ಮತ್ತೊಂದು ವರದಿಯನ್ನು ಸದನದಲ್ಲಿ ಮಂಡಿಸಿತ್ತು. ಮೊದಲನೇ ವರದಿ ನಮ್ಮ ಕುಮಾರ್ ಬಂಗಾರಪ್ಪ ಅವರ, ಇನ್ನೊಂದು ವರದಿಯಲ್ಲೇ ಸದನ ಮಂಡಿಸಿತ್ತು. 2020 ವರದಿಯಲ್ಲಿ ಮಾಡಿದ್ದ ಎಲ್ಲ ಶಿಫಾರಸುಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. 2020 ಏನು ಮಾಡಿತ್ತಲ್ಲ ಅದನ್ನೆಲ್ಲ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂತ ಮತ್ತೆ ವರದಿ ಸಲ್ಲಿಸಿತ್ತು. ಅಂದರೆ ಒಟ್ಟಾರೆಯಾಗಿ ವಕ್ಫ್ ಈ ಒಂದು ಆಸ್ತಿ ಹೆಚ್ಚಿಗೆ ಹೋಗೋದಕ್ಕೆ ಮಾಡೋದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದರೆ ಇವರು. ಯಾಕಂದರೆ ದೇವರ ಆಸ್ತಿ ಅದ, ಅದಕ್ಕೆ ಅದು ಈ ಒಂದು ಮಸೀದಿಗಳಲ್ಲೇ ಅಥವಾ ವಕ್ಫ್ ಮಂಡಳಿಯಲ್ಲಿದ್ದೇ ಸುರಕ್ಷಿತವಾಗಿರ್ತದೆ ಅಂತೇಳಿ ಹೆಚ್ಚಿಗೆ ಕಾಳಜಿ ವಹಿಸಿದಂಥದ್ದು ಬಿ ಜೆ ಪಿಗಳು. ಆದರೆ ಕಾಂಗ್ರೆಸ್ನ ಸಮಯದಲ್ಲೇ ಇವರೊಂದಿಷ್ಟು ನೋಟಿಸ್ ಕೊಟ್ಟಿದ್ದಕ್ಕಾಗ ಮ್ಯಾಕ್ಸಿಮಮ್ ಆಗಿ ಅದನ್ನು ವಿರೋಧ ಮಾಡಿಕೊಂಡು ಈ ದೇಶನ ಏನಪ್ಪ ಈ ವಕ್ಫ್ ಕಮಿಟಿ ಇವರು ಮಾರ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿತ್ತು. ಆದರೆ ಅದು ಏನಾಯ್ತಪ್ಪ ಅಂತಂದ್ರೆ ಈ ಚುನಾವಣೆಯಲ್ಲಿ ಅದು ಅಷ್ಟು ವರ್ಕ್ ಆಗಲಿಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ. ಇದರ ಅರ್ಥ ಏನಪ್ಪ ಅಂದರೆ ಕರ್ನಾಟಕದ ಜನ ಇಲ್ಲೇ ಒಂದು ಬುದ್ಧಿವಂತರಿರಬೇಕು, ಇಲ್ಲಪ್ಪ ಅಂದರೆ ಜನಲಿದ್ದು ಈ ಒಂದು ಗ್ಯಾರಂಟಿಗಳಿಗೆ ಇದನ್ನು ವಿಷಯವನ್ನು ಹೆಚ್ಚು ಕೊತ್ತುಕೊಳ್ಳಾರದ ಗ್ಯಾರಂಟಿಗೆ ಮತ ಹಾಕಿರ್ಬೇಕು ಅಂತ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಂದರೆ ಇದು ಯಾಕೆ ವಿಶ್ಲೇಷಣೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಪ್ಪ ಅಂತಂದರೆ ಮೂರು ಉಪಚುನಾವಣೆ ಗೆಲ್ಲೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಇವತ್ತು ಕಾಂಗ್ರೆಸ್ ಏನು ಟೀಕೆ ಮಾಡ್ಬೋದು, ಇಲ್ಲ ಅಲ್ಲಿ ದುಡ್ಡು ಹಂಚಿದ್ರು ಮಹಾರಾಷ್ಟ್ರದಲ್ಲಿ ಅದಕ್ಕಾಯಿತು ಹಾಗೆ ಹೇಗಿತ್ತು, ಮತ್ತು ನೀವೇನು ಮಾಡಿದಿರಿ ಇಲ್ಲ ಅಂತ ನಾವು ಕೇಳಬೇಕಾಗ್ತದಿಲ್ಲ. ಅದು ಮಾತು ಬೇರೆ ಇರಲಿ, ಈ ನಮ್ಮ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಏನಾದರೂ ಅಪರಾಧಗಳಾಗಿದ್ದರೆ ಕೋರ್ಟ್ ಅದ ಕೇಳಿ ಮಾಡಲಿ, ಬಟ್ ಅದನ್ನು ಆರೋಪ ಮಾಡಿ ತಪ್ಪಿಸುವುದ್ರೆ ಏನಿಲ್ಲ, ಸೋಲು ಯಾವುದಾದರೂ. ಅದೇ ರೀತಿ ಬಿ ಜೆ ಪಿಗಿರೋದು ಇವತ್ತು ವಕ್ಫ್ ವಿಷಯವನ್ನು ದೊಡ್ಡದು ಮಾಡಿಕೊಂಡು ಇಲ್ಲಿ ಗೆಲ್ಲಬೇಕಂತ ಏನೋ ಸಾರ ಸಗಟಾಗಿ ಪ್ರಯತ್ನ ಮಾಡಿದರು. ಲ್ಯಾಂಡ್ ಜಿಹಾದ್ ಅಂತೂ ಕರ್ಕೊಂಡ್ರು, ಮತ್ತೇನು ಕರ್ಕೊಂಡ್ರು, ಕೊನೆಗೆ ಈ ಹಿನ್ನೆಲೆಯಲ್ಲಿ ಸೋತರು. ಈಗ ಇನ್ನಷ್ಟು ಸತ್ತು ಹೊರಗೆ ಬರ್ತಾ ಇದ್ದಾವೆ. ವಕ್ಫ್ ಈ ಒಂದು ಆಸ್ತಿಯನ್ನು ಹೆಚ್ಚಿಗೆ ಅದು ಮಾಡಿಕೊಡೋದಕ್ಕೆ ಡೈರೆಕ್ಟ್ಲಿ ಆರ್ ಇನ್ಡೈರೆಕ್ಟ್ಲಿ ಬಿ ಜೆ ಪಿನ ಕಾರಣ ಮತ್ತವರು ಅಲ್ಲ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ನಾವು ಸ್ಪಷ್ಟಪಡಿಸ್ಬೇಕಾಗಿದೆ. ಯಾಕಂದರೆ ಕಾಂಗ್ರೆಸ್ಸಿನ ಸಂದರ್ಭದಲ್ಲೇ ಕಾಂಗ್ರೆಸ್ ಸಮಯದಲ್ಲೇ 391 ಎಕರೆಗಳು ಏನಪ್ಪ ಅಂತಂದರೆ ಅವರ ಹಿಂದಿನ ಸರ್ಕಾರದ 2016-17 ಮಾಡಿದಂಥ ವಕ್ಫ್ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡ್ರೆ ಈ ಒಂದು ಬಿ ಜೆ ಪಿಯ ಸಂದರ್ಭದಲ್ಲೇ ಈ ಒಂದು ಸರ್ಕಾರದ ಅವಧಿಯಲ್ಲಿ ಫ್ಲಾಗ್ ಆಫ್ ಅಂತೇಳೆ 4720 ಎಕರೆಗಳ ಇದೇನಪ್ಪ ಅಂತಂದರೆ ವಕ್ಫ್ ಆಸ್ತಿಯನ್ನು ಕನ್ವರ್ಟ್ ಮಾಡಿದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಲ್ಲಿ ಯಾರ ಮುಂದು ಯಾರ ಹಿಂದೆ ನಿಮಗೆ ಬಿಟ್ಟಂಥ ವಿಷಯ. ಒಟ್ಟಿನಲ್ಲಿ ವಕ್ಫ್ ಇದು ರಾಜಕಾರಣಕ್ಕೆ ಬಳಕೆ ಆಗಲಾರದ, ಅದು ನಿಜವಾಗಿಯೂ ಅದು ಏನದ ಎಂತು, ಮತ್ತು ಇಡೀ ದೇಶ ವಕ್ಫ್ ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಸಂವಿಧಾನದ ಅಂತ ಎಲ್ಲರೂ ಗೊತ್ತಿರಲಿ. ಆ ನೆಲೆಯಲ್ಲಿ ಅದು ಇನ್ನೊಂದು ತನಿಖೆಯಾಗಿ ಆ ಒಂದು ವಕ್ಫ್ ಆಸ್ತಿ, ಮತ್ತು ಇನ್ನೂ ಅವರು ಅದ್ರ ಸಹಿತ ಇವತ್ತು ನಾವೊಂದು ಮಾತು ನಮ್ಮ ಮೈನಾರಿಟಿ ಜನರಿಗೆ ಅಂದರೆ ಮುಸಲ್ಮಾನರು ಹೇಳ್ಬೇಕಾಗಿದ್ದೀರಪ್ಪ ಅಂತಂದ್ರೆ ಸ್ಪಷ್ಟವಾಗಿ ಅವರು ಅದ್ರ ಸಹಿತ ಇಲ್ಲಿಯ ಒಂದು ಏನು ಕಾನೂನುಗಳಿದ್ದಾವೆ, ಲ್ಯಾಂಡ್ ಭೂ ಸುಧಾರಣೆ ಆ್ಯಕ್ಟ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಗೇನಿ ಆ್ಯಕ್ಟ್ ಆಗಿರ್ಬೋದು, ಅವುಗಳ ಪ್ರಕಾರ ಏನು ಭೂಮಿ ಈಗಾಗಲೇ ಜನಸಾಮಾನ್ಯರಿಗೆ ರೈತರು ಹೋಗಿದಲ್ಲ ಅದನ್ನು ಅವ್ರು ಬಿಟ್ಟು ಕೊಟ್ಟಷ್ಟೇ ಅವ್ರಿಗೂ ಒಳ್ಳೆಯದು. ಮತ್ತು ಅನಗತ್ಯ ಸಮಸ್ಯೆ ಕ್ರಿಯೇಟ್ ಮಾಡೋದ್ರಲ್ಲಿ ಬಿ ಜೆ ಪಿಗೆ ಮುಂದೆ ಹೋಗಿಂತಲೂ ಅದನ್ನು ಮಾತುಕತೆ ಮೂಲಕ ಚರ್ಚೆ ಮೂಲಕ ಕಾನೂನು ಮೂಲಕ ಬಗೆಹರಿಸಿಕೊಳ್ಳೋದು ಭಾಳ ಉತ್ತಮ. ಅದನ್ನು ರಾಜಕೀಯ ಮಾಡೋದು
ಇಬ್ಬರಿಗೂ ತಪ್ಪು, ಈ ದೇಶಕ್ಕೂ ತಪ್ಪು. ಈಗ ನೋಡಿದ್ರೆ ನಾವು ಉತ್ತರ ಪ್ರದೇಶದಲ್ಲಿ ಈ ವಕ್ಫ್ ಸಲುವಾಗಿ ಈಗ ದಾಂಧಲೆ ಇವತ್ತು ಆಗ್ಯದ, ಮತ್ತು ಒಬ್ಬರ ಮೇಲೆ ಒಬ್ಬರೇನು ಆರೋಪ ಪ್ರತ್ಯಾರೋಪ ಮಾಡ್ತಾಯಿರ್ತಾರೆ. ಆ ಮತ್ತು ಬೇರೆ, ಆದರೆ ಅದು ಏನಪ್ಪ ಅಂದರೆ ಇಲ್ಲಿ ಅಶಾಂತಿಗೆ, ಇಲ್ಲಿಯ ಬದುಕಿ ತೊಂದರೆ ಕೊಡುವಂಥದ್ದಾಗ್ತದೆ. ಅದಕ್ಕೆ ವಕ್ಫ್ ಇದು ರಾಜಕಾರಣಕ್ಕೆ ಬೆಲೆಯಾಗದೆ. ನಿಜವಾಗಿಯೂ ಅದು ಏನದ, ಯಾರಿಗೆ ಮುಟ್ಟಬೇಕಾದ ಭೂಮಿ ಅದು ಮುಟ್ಟಲಿ. ಮತ್ತು ಅದೇ ಕಾರಣಕ್ಕೆ ಇಲ್ಲಿ ರೈತರಿಗೆ, ದೇವಾಲಯಗಳಿಗೆ, ಅಥವಾ ಅವ್ರ ಹೆಸರಲ್ಲಿದ್ದಂಥ ಒಂದು ಆಸ್ತಿಗಳು ಏನಿದ್ದಾವೆ ಯಥಾಸ್ಥಿತಿ ಕೈಗೊಂಡು ಹೋಗೋದು ಯೋಗ್ಯ ಅಂತ ಹೇಳ್ತಾ ಈ ವಕ್ಫದ ಚರ್ಚೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಕಾಮೆಂಟ್ ಮಾಡೋ ಜೊತೆಗೆ ನೀವು ಇಲ್ಲಿ ಸಬ್ಸ್ಕ್ರೈಬ್ ಆಗೋದು ಮಾಡೋದು ಮರಿಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.